ಇತ್ತಿಫಾಕ್ ಮಿಲಾದ್ ಕಮಿಟಿ ಜೋಗಿಬೆಟ್ಟು ಗಡಿಯಾರ. ಹಾಗೆಯೇ ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ನಾಟಕಲ್ ಇವರ ಸಹಯೋಗದಲ್ಲಿ ಇವತ್ತು ಈ ಗಡಿಯಾರದಲ್ಲಿ ನಡೆಯುವಂತಹ ಉಚಿತ ವೈದ್ಯಕೀಯ ಶಿಬಿರ. ಬಹುಶಃ ನಾನು ಪ್ರಥಮವಾಗಿ ನಮ್ಮ ಮೋಣು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಹುಟ್ಟಿ ಬೆಳೆದು ಸಮಾಜಕ್ಕೆ ಬೇಕಾದಂಥ ಎಲ್ಲವನ್ನೂ ಇವತ್ತು ಶಿಕ್ಷಣ ಅದರಿಂದ ಪ್ರಾರಂಭ ಆಗಿ ಶಿಕ್ಷಣದಲ್ಲಿ ಯಾವ್ಯಾವುದೆಲ್ಲ ವರ್ಗಗಳಿವೆ ಅದನ್ನೆಲ್ಲ ಮಾಡಿ ಕೊನೆಗೆ ಈಗ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಿ ಕಾಲೇಜಿನ ಮುಖಾಂತರ ಎಲ್ಲ ಕಡೆಯ ಸಾಮಾನ್ಯ ಜನರಿಗೆ ಯಾವುದೋ ಒಂದು ಸೇವೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಮ್ಮ ಇಲ್ಲಿಯ ಯುವಕರನ್ನು ಯಾರು ಜೋಗಿಬೆಟ್ಟಿನವರನ್ನು ಸೇರಿಸಿಕೊಂಡು ಮಾಡುವಂಥ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಎಲ್ಲ ಸಮಾಜದಲ್ಲಿರುವ ಆರೋಗ್ಯವಂತರು ಅನಾರೋಗ್ಯವಂತರು ಆರೋಗ್ಯದಲ್ಲಿ ಇದ್ದೇವೆ ಅಂತ ಹೇಳಬೇಕಿದ್ರು ಒಮ್ಮೆ ನಾವು ಪರೀಕ್ಷೆ ಮಾಡಿಸಿಕೊಳ್ಬೇಕು. ಪರೀಕ್ಷೆ ಮಾಡಿಸಿದ ಮೇಲೆ ಗೊತ್ತಾಗೋದು ನಾನು ಆರೋಗ್ಯವಂತನಾಗಿ ಇದ್ದೇನೆ ಅಂತ ಹೇಳುವಂಥದ್ದು. ಅಂಥ ಆರೋಗ್ಯವನ್ನೆಲ್ಲ ನೋಡಿಕೊಂಡು ಅನಾರೋಗ್ಯ ಏನಾದರೂ ಇದ್ದಲ್ಲಿ ಅದಕ್ಕೆ ಉಚಿತವಾಗಿ ಕೊಡುವಂಥ ಔಷಧಿಗಳನ್ನು ತಗೊಂಡು ತಾವು ಎಲ್ಲರೂ ಕ್ಷೇಮವಾಗಿ ಬದುಕಬೇಕು ಆರೋಗ್ಯವಂತರಾಗಿ ಬದುಕಬೇಕು ಅಂತ ಮಾಡುವಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಹಾಗೆಯೇ ಎಲ್ಲ ನಮ್ಮ ಯುವಕರು ಈ ಸಣ್ಣ ಪ್ರಾಯದಲ್ಲೇ ಜನರಿಗೆ ಏನೋ ಉಪಕಾರ ಮಾಡಬೇಕು ಅಂತ ಮಾಡಿಕೊಂಡ ಕಾರ್ಯಕ್ರಮ, ಆ ಕಾರ್ಯಕ್ರಮ ಹೀಗೇನೆ ಹೆಚ್ಚೆಚ್ಚು ಜನರಿಗೆ ಉಪಯೋಗವಾಗುವಂತ ಸೇವೆ ಕೊಡುವಂತ ಜನಸಾಮಾನ್ಯರನ್ನು ಒಟ್ಟಿಗೆ ಸೇರಿಸಿಕೊಂಡು ಸೌಹಾರ್ದಯುತವಾಗಿ ಮಾಡುವಂತ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವ ಹಾಗೆ ಆಗಲಿ ಅಂತ ಹೇಳ್ತಾ ನಮ್ಮ ಮೋನೋರ ಕಣಚೂರು ಆಸ್ಪತ್ರೆ ಬಹುಶಃ ಎಲ್ಲ ಜನರಿಗೂ ಉತ್ತಮ ಸೇವೆಯನ್ನು ಕೊಟ್ಟು ಮೂಲೆಮಲೆಯನ್ನು ತಲುಪಿ ಎಲ್ಲ ಜನರಿಗೂ ಆರೋಗ್ಯ ಕೊಡುವಂತಹ ಕೇಂದ್ರ ಆಗಲಿ. ನಮ್ಮ ನಾಟಕದಲ್ಲಿ ನಮ್ಮದಂದ್ರೆ ಕಣಚೂರು ಮಗನೂರು ಹಾಸ್ಪಿಟಲ್ ಇರುವುದು ಹಾಸ್ಪಿಟಲ್ ಪುನಡೇನೆ ಕಣಚೂರು ಅನ್ಕೊಂಡ ಅದು ನಮ್ಮ ಮನೆ ಹತ್ರನೇ ಇರುವ ಕಾರಣ ಬಹಳ ಮೋಣವರು ನಮ್ಮ ಆತ್ಮೀಯರು ಆಗಿರುವ ಕಾರಣ ನನ್ನ ಕ್ಷೇತ್ರದಲ್ಲಿ ಏನೋ ಈಗ ಬರ್ತಾ ನಮ್ಗೆ ಗೊತ್ತಾಯ್ತು. 22ನೇ ತಾರೀಕಿಗೆ ಪುತ್ತೂರಲ್ಲಿ ಕಣಚೂರು ಕ್ಯಾಂಪ್ ಅಂತ ಹೇಳಿ ಯಾರ ಹೇಳಿದ್ರು. ಹಾಗೆ ಕಣಚೂರು ಕ್ಯಾಂಪ್ ಎಲ್ಲ ಕಡೆ ಆಗಿ ನನ್ನ ಕ್ಷೇತ್ರದಲ್ಲಿ ಅನಾರೋಗ್ಯ ಯಾರಿಗೂ ಇಲ್ಲ ಅಂತ ಆಗ್ಲಿ ಅಂತ ಆರೈಸ್ತಾ ಇದ್ದೇನೆ. ಯಾಕಂದ್ರೆ ಬಹಳಷ್ಟು ಜನ ಬಂದು CM ರಿಲೀಫ್ ಫಂಡಿಂದ ಏನಾದರೂ ತೆಗೆಸಿಕೊಡಿ ಅಂತ ಕೇಳುವ ಇಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ರೋಗವನ್ನು ಪತ್ತೆ ಹಚ್ಚಿ ಮದ್ದು ಔಷಧಿ ಮಾಡುವಂತ ಈ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಶುಭ ಕೋರ್ತಾ ಅಭಿನಂದನೆ ಹೇಳ್ತಾ ಯುವಕರಲ್ಲಿ ಒಳ್ಳೆಯ ಮನೋಭಾವನೆಗಳು ಬೆಳೆಯಲಿ, ಸೌಹಾರ್ದಯುತ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕುವ ಹಾಗೆ ಪರಮಾತ್ಮ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು.